ವೇಳೆ ತ್ರಿಕೋಣ ಸ್ಪರ್ಧೆಯಲ್ಲಿ ಸೇರುವುದರಿಂದ ನಾನು ಸೋತಿದ್ದೇನೆ. ಭಿನ್ನಾಭಿಪ್ರಾಯ ಬರುತ್ತು, ನನಗೊಂದು ಅವಕಾಶವನ್ನು ಮಾಡ್ತೀನಿ. ನಾನು ಸೋಲನ್ನೇ ಕಾಳದೆ ಸೋಲ್ಕೊಂಡಿದ್ದೇನೆ. ಈ ಸೀಟ್ ಪಕ್ಷ ಏನಾದರೂ ತೀರ್ಮಾನ ತಗೊಂಡ್ಲಿ ಅದಕ್ಕೆ ಬದ್ಧವಾಗಿರ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ನಮ್ಮೆಲ್ಲ ಮುಖಂಡರನ್ನು ಕರೆಸಿ, ಶಾಸಕರನ್ನ, ಮಾಜಿ ಶಾಸಕರನ್ನ, ವಿಧಾನ ಪರಿಷತ್ ಸದಸ್ಯನ ಕರೆಸಿ ಒಂದು ಸಭೆ ಆಯಿತು. ಆ ಸಭೆಯಲ್ಲಿ ಸಂಪೂರ್ಣವಾದ ಅಧಿಕಾರವನ್ನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬಿಟ್ಟಿದೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತ ಒಟ್ಟಾರೆ ಒಂದು ತೀರ್ಮಾನಕ್ಕೆ ಬಂದೆವು. ಆ ಸಭೆಯಲ್ಲಿ ರಮೇಶ್ ಕುಮಾರ್ ಅವರಿದ್ದರು, ಮಂತ್ರಿಗಳಾದಂಥ ಭೈರತಿ ಸುರೇಶ್ ಇದ್ರು, ಡಾಕ್ಟರ್ ಸುಧಾಕರ್ ಇದ್ರು, ಶಾಸಕರಾದಂಥ ಪುತ್ತೂರು ಮಂಜುವರಿದ್ದರು, ನಂಜೇಗೌಡರಿದ್ದರು, ವಿಧಾನ ಪರಿಷತ್ ಸದಸ್ಯರಾದಂಥ ಅನಿಲ್ ಕುಮಾರ್ ಅವರಿದ್ದರು, ಮತ್ತು ಎಲ್ಲ ಮಾಜಿ ಶಾಸಕರು ಹಾಲಿಯವರು ಎಲ್ಲರೂ ಕೂಡ ಒಟ್ಟಿಗೆ. ಇಂತಹ ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ಅಭಿಪ್ರಾಯಗಳು ಹೇಳಿದ್ವಿ. ನಾನು ಒಂದು ಮಾತನ್ನು ಕೇಳಿದೆ ಆ ಸಭೆಯಲ್ಲಿ, ನೋಡಿ ನಾವೆಲ್ಲ ಕೂಡ ಏನಾದರೂ ಅಹಿತಕರ ಘಟನೆಗಳು ನಡೆದಿದ್ದರೆ ನಾವೆಲ್ಲ ಮರೆಯೋಣ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು. 7 ಸಾರಿ ಇಲ್ಲಿ ಗೆದ್ದಿದ್ದೇನೆ ನಾನು. ಒಂದು ವೇಳೆ ತ್ರಿಕೋಣ ಸ್ಪರ್ಧೆ ಇಲ್ಲದೆ ಇರೋದರಿಂದ ನಾನು ಸೋತಿದ್ದೇನೆ. ಭಿನ್ನಾಭಿಪ್ರಾಯ ಮರೆತು ನನಗೊಂದು ಅವಕಾಶವನ್ನು ಮಾಡಿಕೊಡಿ. ನಾನು ಸೋಲನ್ನೇ ಕಾಳದೆ ಇರೋನು ಸೋಲ್ಕೊಂಡಿದ್ದೇನೆ. ಈ ಸೀಟನ್ನು ಗೆಲ್ಲಬೇಕಾದ್ರೆ ನಮ್ಮ ಕುಟುಂಬಕ್ಕೆ ಕರಬೇಕು ಅಂತ ಮನವಿ ಮಾಡಿದೆ. ಅವರು ಅವರದೇ ಆದಂಥ ವಿಚಾರಗಳನ್ನು ಹೇಳಿ ಒಟ್ಟಾರೆ ನಾವು ಹೈಕಮಾಂಡ್ಗೆ ಬಿಡ್ತೇವೆ, ಅವರೇನು ತೀರ್ಮಾನ ತಗೊಂಡ್ರೆ ಅದಕ್ಕೆ ಬದ್ಧವಾಗಿರ್ತೀವಿ ಅಂತ ಕಡೆ ಮಾತನ್ನು ಕೂಡ ಹೇಳಿದ್ದೀನಿ. ಸನ್ಮಾನ್ಯ ರಮೇಶ್ ಕುಮಾರ್ ಮತ್ತು ಅವರ ಸಂಗಡಿಗರು ಕೂಡ ಅದೇ ಮಾತನ್ನು ಹೇಳಿದ್ದಾರೆ. ಅದಾದ್ಮೇಲೆ ಇದು ಹೊಸ ಬೆಳವಣಿಗೆ ಆಗಿದೆ. ಈ ಬೆಳವಣಿಗೆಯಲ್ಲಿ ನಂದೇನು ಗೊತ್ತಿಲ್ಲ. ನಾನು ಒಂದೇ ಮಾತು ಹೇಳ್ತೇನೆ, ಇಷ್ಟೆಲ್ಲ ಆದರೂ ಕೂಡ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ನಾನು ಬದ್ಧವಾಗಿರ್ತೇನೆ. ಈಗ ಹೈಕಮಾಂಡ್ ಏನಾದ್ರು ಬೇರೆ ಅಂದ್ರೆ ನಿಮ್ಮ ಕುಟುಂಬದ ಬೇರೆ ಟಿಕೆಟ್ ಕೊಟ್ಟರು, ಎಂಥ ತೀರ್ಮಾನ ಕೊಟ್ಟರು ಅದಕ್ಕೆ ಬದ್ಧವಾಗಿರ್ತೇನೆ. ನನ್ನ ಡಿಮ್ಯಾಂಡ್ ಇದೆ. ಈಗ ಇಡೀ ರಾಜ್ಯ ನೋಡ್ತಾ ಇದೆ. ಇದು ಒಂದು ದೊಡ್ಡ ಸಮಾಜ ಇದೆ ಮೇಡಮ್, ಇದು ರಾಜ್ಯ ನೋಡ್ತಾ ಇದೆ. ಆದರೂ ಕೂಡ ನಾನು ಶಿಸ್ತಿನ ಸಿಪಾಯಿಯಾಗಿದ್ದೀನಿ. ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಹೈಕಮಾಂಡ್ ಒಳ್ಳೆ ತೀರ್ಮಾನ ತಗೊಳ್ತದೆ ಅಂತ ಭಾವಿಸಿದ್ದೀನಿ. ಅವರು ತರಕೊಂಡ ತೀರ್ಮಾನಕ್ಕೆ ನಾನು ಬದ್ಧವಾಗಿದ್ದೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.